ವಿಮರ್ಶೆ ಹಲವುಮುಖದಿಂದ ಹತ್ತು ಹಲವಾರಿಗೆ ಬರ್ತದೆ. ಯುವಜನಾಂಗ ಎಲ್ಲ ಅನುಕರಣೆಯ ದಾರಿ ತಪ್ಪಿದ ಮಾರ್ಗದಲ್ಲಿ ಉಂಟು ಅಂತ ಹೇಳುವವರು ಈ ಪ್ರಸ್ತುತಿಯನ್ನು ಕೇಳಬೇಕು. ಯಾಕೆಂತಂದರೆ ಯುವಜನತೆ ಕೇವಲ ದುರ್ಬಲವಾದಂತಹ ಅನುಕರಣೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿಲ್ಲ, ಪ್ರಬಲವಾದ ಮಟ್ಟುಗಳನ್ನು ಆಳವಾಗಿ ಅಭ್ಯಸಿಸಿ ಪ್ರದರ್ಶಿಸುವಲ್ಲಿ ಕಾಳಜಿಯನ್ನು ಹೊಂದಿದೆ ಎಂಬುದನ್ನು ಕೂಡ ಅತ್ಯಂತ ಸೊಗಸಾಗಿ ತೋರಿದ್ದಾರೆ, ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಹಾಗೆ ಅಂತ ನನಗೆ ಗೊತ್ತು, ಅವರೂ ಅಂಗೀಕರಿಸ್ತಾರೆ ಅದನ್ನು, ನಿಮಗೆಲ್ಲರಿಗೂ ಗೊತ್ತು. ದಿವಂಗತ ಕೀರ್ತಿಶೇಷರಾದ ಕಾಳಿಂಗನವರಿಂದ ತುಂಬ ಪ್ರಭಾವಿತರಾದವರು. ಹಾಗೆ ಅಂತ ಅದು ಅನುಕರಣೆ ಅಲ್ಲ, ಅನುಸರಣೆ. ಅವರ ಮೇಲೆ ಸಾಂದರ್ಭಿಕವಾಗಿ ಒಂದು ಆಪಾದನೆಯು ಬಂದಿತ್ತು. ಇರ್ತಾರೆ ಪ್ರಸಿದ್ಧಿ ಇದ್ದಲ್ಲಿ ಆಪಾದನೆಗಳು ತಾನಾಗಿ ಅರಸಿಕೊಂಡು ಬರ್ತವೆ, ಕಾಳಿಂಗನವರನ್ನು ದಾರಿ ತಪ್ಪಿ ಅನುಕರಿಸ್ತಾರೆ ಅಂತ. ನಮ್ಮ ಕಾರಲ್ಲಿ ಹೋಗುವಾಗ ನನಗದೇ ನೆನಪಾಗುತ್ತದೆ, ವಿಮರ್ಶೆ ಮಾಡುವವರು ಕಾಳಿಂಗನವರನ್ನು ಕೇಳಲಿಲ್ಲ, ನನ್ನನ್ನು ಕೇಳಲಿಲ್ಲ ಅಂತ ಆಗಿದ್ದು. ಯಾಕೆ ಅಂತ ಕೇಳಿದರೆ, ಕಾಳಿಂಗನವರ ಅನುಕರಣೆ ಮಾಡಿದರೆ ಪದ್ಯ ಹೇಗಿರ್ತದೆ ಅಂತ ಅವರೇ ಹಾಡಿ ತೋರಿಸಿದರು. ಕಾಳಿಂಗನವರ ಅನುಕರಣೆಯ ಪದ್ಯ ಹೀಗಿರ್ತದೆ, ನಾನು ಹೇಳುವ ಪದ್ಯ ಹೀಗಿಲ್ಲ ಅಂತ ಎರಡೂ ವಿಧದಿಂದ ಅವರೇ ಹಾಡಿ ತೋರಿಸಿದ್ದಾರೆ. ಅಂದರೆ ಒಂದು ಪ್ರಭಾವಶಾಲಿಯಾದಂತಹ ಪಂಥವನ್ನು ಅನುಸರಿಸುವುದು ಬೇರೆ, ಅದೇ ವ್ಯಕ್ತಿಯನ್ನು ಅನುಕರಿಸುವುದು ಬೇರೆ. ಅವರ ಅನುಸರಣಶೀಲತೆಯಿಂದ ಗುಣಗ್ರಾಹಿಗಳಾಗಿ ಬೆಳೆಯುತ್ತಾ ಇದ್ದಾರೆ. ಅವರು ಹೇಳಿದ ಉದಾಹರಣೆಗೆ ನಾನು ನಿಮ್ಮ ಮುಂದೆ ಅದರ ಎರಡು ಬದಲಾವಣೆ ಮಾಡಿ ತೋರಿಸಬೇಕೆಂಬ ಒಂದು ಉದ್ದೇಶ ಉಂಟು. ನಾನೀಗ ಅದನ್ನೇ ರಿಕ್ವೆಸ್ಟ್ ಮಾಡಲಿಕ್ಕಿದ್ದೆ, ಮನೋಗ್ರಾಹಿಗಳಾಗಿ ಅದನ್ನೇ ಹೇಳಿದ್ರಿಂದ ನಾನೊಂದು ರಿಕ್ವೆಸ್ಟ್ ಮಾಡಿ. ಯಾಕೆ ಅಂದರೆ ಕಾಳಿಂಗನವರು ಮೆರೆದಂಥ ಕ್ಷೇತ್ರ ಇದು. ಬಡಗಿನಿಂದ ಬಂದ ಕಾಳಿಂಗನವರು ಅತ್ಯಂತ ತನ್ನ ಪ್ರತಿಭೆಯಿಂದ ಮೆರೆದ ಈ ಕ್ಷೇತ್ರದಲ್ಲೇ ಕಾಳಿಂಗನವರಿಗಿಂತ ತಾನು ಹೇಗೆ ಭಿನ್ನ ಮಾತ್ರ ಅಲ್ಲ, ತಾನು ಹೇಗೆ ಅನುಸರಿಸ್ತೇನೆ ಎಂಬುದನ್ನು ತೋಡುವುದಕ್ಕೆ ಆ ಉಭಯ ಶೈಲಿಗಳನ್ನು ಒಮ್ಮೆ ಒಂದು ಪ್ರಾತ್ಯಕ್ಷಿಕೆಯ ಮೂಲಕ. ಇದು ನನ್ನ ಸ್ವಂತ ಸ್ವರ ಅಲ್ಲ, ಕೃತಕವಾಗಿ ನಾವಡರ ಶೈಲಿಯನ್ನು ಮಾಡಿ ತೋರಿಸುವಂತಹ ಸ್ವರ.
ವಿಶ್ವಾಸ ಏನು ಕೇಳಿದ್ರೆ, ಕೃತಕ ಸ್ವರದಲ್ಲಿ ನಮಗೊಂದು 10 ಪದ್ಯ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ 10 ಪದ್ಯ ಹೇಳಿದ ನಂತರ ಇದು ಸ್ವರ ಹೊತ್ತು, ಇದು ನಮ್ಮ ನೈಜವಾದ ಸ್ವರ. ನಾನು ಅಳವಡಿಸಿದ್ದೇನೆ ಕೇಳಿದ್ರೆ, ನಮಗೆ ಶಾಲೆಯಲ್ಲಿ ಒಂದು ಬೋಧನೆ ಮಾಡ್ತಾರೆ, ನೀವು ಮಹಾತ್ಮ ಗಾಂಧಿಯಾಗಿ ವಿಶ್ವೇಶ್ವರಯ್ಯನಾಗಿ ಹಾಗೆ ಇಂಥವರ ಮಾರ್ಗದರ್ಶನವನ್ನು ನೀವು ಪಡ್ಕೊಳ್ಳಿ, ಜೀವನದಲ್ಲಿ ನಿಮ್ಮ ದಾರಿ ಸುಗಮವಾಗಿ ಸಾಗಲಿ ಎಂಬುದಾಗಿ ಗುರುಗಳು ಬೋಧನೆ ಮಾಡ್ತಾರೆ. ನಾವು ಇವತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಹಿಂದೆ ಹೆಸರು ಗಳಿಸಿರುವಂಥ ಪ್ರಸಿದ್ಧ ಭಾಗವತರ ಒಳ್ಳೆಯ ಗುಣ ನಡತೆ ಅವರ ಕ್ರಮಗಳನ್ನು ನಾವು ಅಳವಡಿಸಿದರೆ ತಪ್ಪ? ಇದು ನನ್ನ ಪ್ರಶ್ನೆ. ಯಾವ ವಿದ್ವಾಂಸರು, ಯಾವ ವಿಮರ್ಶಕರು, ಯಾವ ಪತ್ರ ಬರೆದರು, ನಂದು ಉದ್ದೇಶ ಇದೆ. ನಾನೇನು ಕೇಳಿದರೆ, ಕಾಳಿಂಗನವಡರ ಸ್ವರವನ್ನು ಅನುಕರಣೆ ಮಾಡೋದಲ್ಲ, ಅವರ ಶೈಲಿಯನ್ನು ಅನುಸರಣೆ ಮಾಡಿಕೊಂಡು ನನ್ನದೇ ಆದ ಕೊಡುಗೆಯಿಂದ ಯಕ್ಷಗಾನದಲ್ಲಿ ಬೆಳಗಬೇಕೆಂಬ ಒಂದು ಆಸೆ. ಅದಕ್ಕೆ ನೀವೆಲ್ಲ ನನ್ನ ಯಕ್ಷಗಾನದ ಬದುಕಿಗೆ ಹೂವನ್ನಾಸಿ ನನ್ನ ದಾರಿಯನ್ನು ಹಸನಾಗಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಯಶಸ್ಸಿನ ಹಾದಿಯಲ್ಲಿ ಪಂಥಾಹ್ವಾನಗಳ ಹಲವು, ವಿಮರ್ಶೆಗಳು ಅದೇ ವರ್ಗಕ್ಕೆ ಸೇರುವವುಗಳು. ಅದನ್ನು ಉತ್ತರಿಸಿಯೇ ಪ್ರತಿಯೊಂದು ಪ್ರತಿಭಾನ್ವಿತನು ಈ ಕ್ಷೇತ್ರದಲ್ಲಿ ಸ್ಥಾಪಿತನಾಗಿದ್ದಾನೆ. ರಾಘವೇಂದ್ರಾಚಾರ್ಯರು ಅದೇ ಮಾರ್ಗದಲ್ಲಿದ್ದಾರೆ. ಯಶಸ್ವಿಯಾಗಲಿ ಅಂತ ನಾವೆಲ್ಲ ಜೊತೆಯಾಗಿ ಹಾರೈಸೋಣ.